ಬೈಲವಂಗಲ ತಾಲೂಕಿನ ದೊಡವಾಡ ಗ್ರಾಮದಲ್ಲಿ ರಕ್ಕಸ ಮಳೆಯ ಅಬ್ಬರಕ್ಕೆ ಜನರು ಪದರುಗುಟ್ಟಿ ಹೋಗಿದ್ದಾರೆ. ಮಳೆ ನೀರು ಹೊಳೆಯಂತೆ ಹರಿಯುತ್ತಾ ಮನೆಗಳಿಗೆ ನುಗ್ಗಿ ಅಪಾರ ಪ್ರಮಾಣದ ಹಾನಿ ಉಂಟು ಮಾಡಿದೆ. ಮನೆಗಳೆಲ್ಲ ಕೆರೆಗಳಂತಾಗಿ ಕಾಣುತ್ತಿವೆ. ಏಕಾಏಕಿ ಮಳೆ ನೀರು ನುಗ್ಗಿದ್ದರಿಂದ ಮನೆಯಲ್ಲಿದ್ದ ಬೆಳೆ ಸರ್ವನಾಶವಾಗಿ ಹೋಗಿದೆ. ಸಾಕಷ್ಟು ಪ್ರಮಾಣದ ಹೆಸರುಕಾಳು, ಸೋಯಾಬೀನ್, ಜೋಳ ಮತ್ತಿತರ ದವಸ ಧಾನ್ಯಗಳು ಮಳೆಯ ನೀರಿನಲ್ಲಿ ನುಂಗಿ ಹೋಗಿವೆ. ಇಲ್ಲಿ ವಾಸಿಸುವ ರೈತಾಪಿ ಕುಟುಂಬಗಳಿಗೆ ಅಪಾರ ಪ್ರಮಾಣದ ನಷ್ಟ ಉಂಟಾಗಿದೆ. ದೊಡವಡ ಗ್ರಾಮದ ಭರಮ ಅಗಸಿಯ ದರ್ಗಾ ರಸ್ತೆಯ ಚರಂಡಿಗಳನ್ನು ಕಾಲಕಾಲಕ್ಕೆ ಸರಿಯಾಗಿ ಸ್ವಚ್ಛಗೊಳಿಸದೆ ಇರುವುದರಿಂದ ಈ ಹಾನಿ ಉಂಟಾಗಿದೆ. ಇಲ್ಲಿನ ತುಪ್ಪದ ಕೆರೆ ರಸ್ತೆ ಮತ್ತು ಸರ್ಕಾರಿ ಆಸ್ಪತ್ರೆ ರಸ್ತೆ ಇಳಿಜಾರಿನಿಂದ ಬರುವ ಸಾಕಷ್ಟು ಪ್ರಮಾಣದ ಮಳೆ ನೀರು ಎಗ್ಗಿಲ್ಲದೆ ಮನೆಗಳಿಗೆ ನುಗ್ಗುತ್ತಿದೆ. ಅಲ್ಲದೆ ಮಳೆ ನೀರಿನೊಂದಿಗೆ ಗಟಾರು ನೀರು ಮಿಶ್ರಿತವಾಗಿ ಬರುತ್ತಿರುವುದರಿಂದ ಓಣಿ ಮತ್ತು ಮನೆಗಳು ಗಬ್ಬೆದ್ದು ನಾರುತ್ತಿವೆ. ಇದರಿಂದ ರೋಗ ರುಜಿನಗಳ ಭೀತಿ ಎದುರಾಗಿದೆ. ಹೀಗಾಗಿ ಇಲ್ಲಿನ ಜನ ತಮ್ಮ ಮಕ್ಕಳು ಮರಿಯೊಂದಿಗೆ ಕಣ್ಣೀರು ಸುರಿಸುವಂತಾಗಿದೆ. ದರ್ಗಾ ಯಮುನೂರಪ್ಪ ಗುಡಿಯ ಮುಂದಿನ ಓಣಿಯಲ್ಲಿ ಹೊಸ ಚರಂಡಿಗಳನ್ನು ನಿರ್ಮಿಸದೇ ಇರುವುದರಿಂದ ಮಳೆ ನೀರು ಮನೆಗಳಿಗೆ ನುಗ್ಗಿ ಕಂಗಾಲಾಗಿದ್ದಾರೆ. ಈ ಬಗ್ಗೆ ಕ್ರಮ ಕೈಗೊಂಡು ಹೊಸ ಚರಂಡಿ ನಿರ್ಮಾಣ ಮಾಡಬೇಕೆಂದು ಅನೇಕ ಬಾರಿ ಗ್ರಾಮ ಪಂಚಾಯತಿಗೆ ಮನವಿ ಮಾಡಿಕೊಂಡು ಇಲ್ಲಿಯವರೆಗೂ ಏನೂ ಪ್ರಯೋಜನವಾಗಿಲ್ಲ ಎಂದು ಇಲ್ಲ ನಿವಾಸಿಗಳು ಗ್ರಾಮ ಪಂಚಾಯತಿ ಆಡಳಿತ ವಿರುದ್ಧ ಹಿಡಿಶಾಪ ಹಾಕುತ್ತಿದ್ದಾರೆ. ಜನರ ಭಾವನೆ ಆಲಿಸಿ ಜನರಿಗೆ ರಕ್ಷಣೆ ಕೊಡಬೇಕಾದ ಸ್ಥಳೀಯ ಗ್ರಾಮ ಪಂಚಾಯತಿ ಆಡಳಿತ ಕಣ್ಣು ಮುಚ್ಚಿಕೊಳ್ಳುತ್ತಿರುವುದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಆದ್ದರಿಂದ ಇನ್ನಾದರೂ ದೊಡವಡ ಗ್ರಾಮ ಪಂಚಾಯತಿಯ ಆಡಳಿತ ಕಸಕಡ್ಡಿಯ ಕೊಳಕಿನಿಂದ ತುಂಬಿರುವ ಚರಂಡಿಗಳನ್ನು ಸ್ವಚ್ಛಗೊಳಿಸಲು ಮುಂದಾಗಬೇಕು. ಚರಂಡಿ ಇಲ್ಲದ ಕಡೆ ಹೊಸ ಚರಂಡಿಗಳನ್ನು ನಿರ್ಮಾಣ ಮಾಡಿ ನೀರು ಸರಾಗವಾಗಿ ಹರಿದು ಹೋಗಲು ವ್ಯವಸ್ಥೆ ಮಾಡಿಕೊಡಬೇಕೆಂದು ಭರಮ ಅಗಸಿ ನಿವಾಸಿಗಳ ಒಕ್ಕೊರ್ಲ ಒತ್ತಾಯವಾಗಿದೆ. ಈರನಗೌಡ ಪಾಟೀಲ್, ಅಮೋಘ್ ಟಿವಿ, ಬೈಲವಂಗಲ.